ವಾಟ್ಸಪ್ನ ಯಾರು ಹ್ಯಾಕ್ ಮಾಡೋಕ್ಕಾಗಲ್ಲ. ಜೊತೆಗೆ ಯಾರು ಕೂಡ ಮತ್ತೆ ನಿಮ್ಮ ಸಿಮ್ ಕಳೆದೋಯ್ತು ಅನ್ಕೊಳ್ಳಿ, ಕಳೆದೋಗಿದ್ರು ಕೂಡ ಬೇರೆಯವ್ರು ತೊಗೊಂಡ್ರು ಕೂಡ ವಾಟ್ಸಪ್ನ ಓಪನ್ ಮಾಡೋಕ್ಕಾಗಲ್ಲ ಆ ಸಿಮ್ಮಲ್ಲಿ. ಆ ರೀತಿ ನೀವು ಲಾಕ್ ಮಾಡ್ಬೋದು. ಹೆಂಗಪ್ಪ ಅಂದರೆ, ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್, ನೀವು ನೋಡ್ತಾ ಇರೋ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಇವತ್ತು ತಿಳಿಸ್ಕೊಡ್ತಾ ಇರೋದು ಬಂದು ವಾಟ್ಸಪ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ಗಳು. ಅದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿರೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಗೈಸ್, ವಾಟ್ಸಪ್ಪಲ್ಲಿ ಎಷ್ಟೊಂದು ಫ್ಯೂಚರ್ಸ್ ಇದೆ, ಬಟ್ ಇವಾಗೂ ಬೇಜಾನು ಇದೆ, ಹಳೇದು ಬೇಜಾನು ಇದೆ, ಬಟ್ ಆದರೆ ಕೆಲವು ಜನಕ್ಕೆ ಗೊತ್ತಿಲ್ಲ ಇವಾಗ ಯಾವ್ದು ಬಂದಿದೆ ಅಂತಲೇ ಕೆಲವು ಜನಕ್ಕೆ ಗೊತ್ತಿರಲ್ಲ. ಅದು ಫುಲ್ಲು ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಗೊತ್ತಿಲ್ಲ, ಕೆಳಗಡೆ ಕಂಡು ಎಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಮಾರ್ಕ್ ಕ್ಲಿಕ್ ಮಾಡಿ. ನನ್ನ ಅದು ಹೊಸ ವೀಡಿಯೋ ಯಾಕಂದ್ರೆ ನೋಟಿಫಿಕೇಶನ್ ಬರುತ್ತೆ ಪಾ ಬಿ ಜಿಯಷ್ಟು ಅಪ್ಲೋಡ್ ನ್ಯೂ ವೀಡಿಯೋ ಗೋ ಇಂಡ್ ವಾಚ್ ಅಂತ. ಗೈಸ್, ಫಸ್ಟ್ ಆಫ್ ಹೇಳಿ ಬಗ್ಗೆ 10 ಟಿಪ್ಸ್ ಇದೆ, 10 ಟಿಪ್ಸ್ ನಾನು ಒನ್ ಬೈ ಒನ್ ಬೈ ಒನ್ ಬೈ ಅಂತ ಹೇಳ್ತಾ ಬರ್ತೀನಿ. ಯಾರು ಸ್ಕಿಪ್ ಮಾಡ್ಕೊಂಡು ನೋಡ್ತಾರೋ ಅವರಿಗೆ ಒಂದೊಂದು ಟಿಪ್ಸ್ ಅರ್ಥ ಆಗಲ್ಲ, ಅದಕ್ಕೋಸ್ಕರ ಯಾರು ಸ್ಕಿಪ್ ಮಾಡಿಬಿಡಿ, ಫುಲ್ಲಾಗಿ ನೋಡಿ. ಗೈಸ್, ವಾಟ್ಸಪ್ನ ಮೊದಲನೇ ಟಿಪ್ಸ್ ಬಂದು ಕಾಂಟ್ಯಾಕ್ಟ್ ಸೇವ್ ಮಾಡ್ದೇ ಮೆಸೇಜ್ ಮಾಡಿದೆ ಆ ಥರ ಅಂತ. ನೀವು ಕಾಂಟ್ಯಾಕ್ಟ್ ಸೇವ್ ಮಾಡ್ದೇ ಮೆಸೇಜ್ ಮಾಡಬೇಕಂದ್ರೆ ಇಲ್ಲಿ ಬಂದು www.me, ಅದು ವಾಟ್ಸ್ ಅಂತ ಬರ್ಬೋದು, WA ಅಷ್ಟೇ, ಡಾಟ್ ಅಂತ ಬಂದು ME ಬಂದು ಸ್ಲ್ಯಾಶ್ ಹಾಕಿ. ಈಗ ನೀವಿಲ್ಲಿ ಫೋನ್ ನಂಬರ್ನ ಹಾಕಬೇಕಾಗುತ್ತೆ. ಫೋನ್ ನಂಬರ್ನ ಹಾಕಿ ಹಿಂಗೆ ಸೆಂಡ್ ಮಾಡಿ, ಹಿಂಗೆ ಸೆಂಡ್ ಮಾಡಿ. ಇವಾಗ ಓಪನ್ ಆಗ್ತಿಲ್ಲ, ನಿಮ್ಮ ಫೋನ್ ನಂಬರ್ ಕರೆಕ್ಟ್ ಇತ್ತು ಅಂದರೆ ಹಿಂಗೆ ಕೊಟ್ಟ ತಕ್ಷಣ ಆಟೋಮೆಟಿಕ್ಕಾಗಿ ಅವ್ರದ್ದು ಹೋಮ್ ಪೇಜ್ ಓಪನ್ ಆಗುತ್ತೆ. ನೀವು ಇದೇ ಥರನೇ ಅವ್ರ ಜೊತೆ ಈಸಿಯಾಗಿ ಟೆಕ್ಸ್ಟ್ ಮಾಡ್ಬೋದು. ಇದು ಬಂದು ನಿಮಗೆ ಒಂದೇ ಟಿಪ್ಸು. ಗೈಸ್, ನೀವು ಜಾಸ್ತಿ ಯಾರ ಜೊತೆ ಚಾಟ್ ಮಾಡಿದ್ದೀರಾ ಅಂತ ತಿಳ್ಕೋಬೇಕು ಅಂದರೆ, ಅಕಸ್ಮಾತ್ ನೀವು ಜಾಸ್ತಿ ಯಾವ ಗ್ರೂಪಲ್ಲಿ ಜಾಸ್ತಿ ಆ್ಯಕ್ಟಿವ್ ಇರ್ತಾರೆ ತಿಳ್ಕೋಬೇಕು ಅಂದರೆ ಇಲ್ಲಿ ಬಂದು ಕಾಣ್ತಿದೆ ಗೊತ್ತಾ, ಡೇಟಾ ಆ್ಯಂಡ್ ಸ್ಟೋರೇಜ್ ಯೂಸ್ ಅಂತ. ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡ್ಕೊಳ್ತಾ ಹಿಂಗೆ ಇಲ್ಲಿ ಸ್ಟೋರೇಜ್ ಯೂಸ್ ಅಂತ ಗೊತ್ತಾ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ನೀವು ಯಾರ್ಯಾರ ಜೊತೆ ಎಷ್ಟು ಚಾಟ್ ಮಾಡಿದಿರಿ, ಎಷ್ಟು MB ಯೂಸ್ ಮಾಡಿದಿರಾ ಅಂತ ಪ್ರತಿಯೊಂದು ಬಂದ್ಬಿಡುತ್ತೆ. ಅದಲ್ಲದೆ ನೀವೇನೇನು ಸೆಂಡ್ ಮಾಡಿದಿರಾ, ವೀಡಿಯೋ ಏನು ಸೆಂಡ್ ಆಗಿದೆ, ಆ ವೀಡಿಯೋಗೆ ಎಷ್ಟು MB ಇದೆ ಅಂತ ಪ್ರತಿಯೊಂದು ಕೂಡ ಗ್ರೂಪ್ ಸ್ಟಾರ್ಟ್ ಆದಾಗಿಂದ ಇದುವರೆಗೂ ಎಷ್ಟೆಷ್ಟಿದೆ ಫುಲ್ಲು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಬಿಡುತ್ತೆ. ಒಂದು ನಿಮಿಷ, ಅದು ಓಪನ್ ಆಗ್ತಾ ಇಲ್ಲ. ಗೈಸ್, ನೀವೀಗ ನೋಡ್ತಾ ಇರ್ಬೋದು ನಮ್ಮ ಗ್ರೂಪ್ದು ಈ ಥರ ಬಂದಿದೆ. ಗ್ರೂಪ್ದು ಬಂದ ತಕ್ಷಣ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಾವು ಎಷ್ಟು ಜನ ಇದ್ದೀವಿ, ಎಷ್ಟು ಟೆಕ್ಸ್ಟ್ ಆಗಿದೆ, ಜೊತೆಗೆ ಎಷ್ಟು ಫೋಟೋ ಹೋಗಿದೆ, ಎಷ್ಟು ಸ್ಟಿಕ್ಕರ್ ಇದೆ ಅಂತ ಪ್ರತಿಯೊಂದು, ಎಷ್ಟು ವೀಡಿಯೋ ಹೋಗಿದೆ ಅಂತಲೂ ಕೂಡ ಗೊತ್ತಾಗುತ್ತೆ. ಅಷ್ಟು ವೀಡಿಯೋಗೆ ಎಷ್ಟೆಷ್ಟು MB ಇದೆ ಅಂತಲೂ ಪ್ರತಿಯೊಂದು ನೀವು ಇಲ್ಲಿಂದ ತಿಳ್ಕೊಂಡು ಈಸಿಯಾಗಿ ಡಿಲೀಟ್ ಮಾಡ್ಕೊಬೋದು. ಯಾರಾದರೂ ನಿಮಗೆ ಟೆಕ್ಸ್ಟ್ ಮಾಡಿದರೆ ಇಲ್ಲಿ ನೋಡ್ತಿರ್ಬೋದು, ಒಂದು ಗ್ರೂಪಲ್ಲಿ ಟೆಕ್ಸ್ಟ್ ಬಂದಿದೆ. ಆ ಗ್ರೂಪಲ್ಲಿ ನಾವು ಟೆಕ್ಸ್ಟ್ ಬಂದಿದ್ರು ಕೂಡ ನಾವು ಓಪನ್ ಮಾಡಿ ನೋಡಿದ್ರು ಕೂಡ ಅವರಿಗೆ ನೋಡಿದ್ದೀವಿ ಅಂತ ಗೊತ್ತಾಗಲ್ಲ. ಅದು ಯಾವ ಥರ ಅಪ್ಪ ಅಂದರೆ, ಇದು ಬಂದು ಇಲ್ಲಿ ಫ್ಲೈಟ್ ಮೋಡ್ನ ಆನ್ ಮಾಡ್ಕೋಬೇಕಾಗುತ್ತೆ. ನೀವು ಆನ್ ಮಾಡಿಕೊಂಡು ಓಪನ್ ಮಾಡಿ, ಈ ರೀತಿ ಓಪನ್ ಮಾಡಿ ಇಮ್ಮಿಡಿಯೇಟ್ಲಿ ಬ್ಯಾಕ್ ಬರಬೇಕಾಗತ್ತೆ. ಬ್ಯಾಕ್ ಬಂದು ರೀಸೆ ಐಟಮ್ಸ್ ಕ್ಲಿಯರ್ ಮಾಡ್ತಿರ್ಗತ್ತೆ ಆ ರೀತಿ, ಅದನ್ನು ಈಗ ಕ್ಲಿಯರ್ ಮಾಡಬೇಕಾಗತ್ತೆ. ಮತ್ತೆ ನೀವು ಇಂಟರ್ನೆಟ್ ಆನ್ ಮಾಡಬೇಕಾಗತ್ತೆ, ಫ್ಲೈಟ್ ಮೋಡಿಂದ ರಿಮೂವ್ ಮಾಡಿ ಆಟೋಮೆಟಿಕ್ಕಾಗಿ ಇಂಟರ್ನೆಟ್ ಆನ್ ಆಗುತ್ತೆ. ಇಂಟರ್ನೆಟ್ ಆನ್ ಆದಮೇಲೆ ನೀವು ಗ್ರೂಪ್ ಓಪನ್ ಮಾಡಿದ್ರು ಕೂಡ ನೀವು ಆ ಟೆಕ್ಸ್ಟ್ನ ಓದಿದ್ದೀರಾ ಅಂತ ಅವ್ರಿಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಬಟ್ ನಿಮಗಿಲ್ಲಿ ಬ್ಲೂ ಮಾರ್ಕ್ ಬರ ಯೆಲ್ಲೋ ಮಾರ್ಕ್ ಗ್ರೀನ್ ಮಾರ್ಕ್ ಬರಲ್ಲ, ಬಟ್ ಆದರೆ ಅವರಿಗೆ ಒಂಚೂರು ಗೊತ್ತಾಗಲ್ಲ ನೀವು ಯಾವುದೇ ಕಾರಣಕ್ಕೂ ನೋಡಿದ್ದೀರಾ ಅಂತ. ಗೈಸ್, 4ನೇ ಟಿಪ್ಸ್ ಬಂದು ನೀವು ಯಾರಾದರೂ ಈ ಥರ ಚಾಟ್ ಮಾಡಿರ್ತಾರ, ನೀವು ನೋಡ್ತೀರಾ ಜಾಸ್ತಿ ಉದ್ದ ಟೈಪ್ ಮಾಡಬೇಕು, ಈಗ ನನಗೆ ಅಷ್ಟೊಂದು ಬ್ಯುಸಿ ಇದ್ದೀನಿ ಟೈಪ್ ಮಾಡೋಕ್ಕಾಗಲ್ಲ ಅಂದರೆ ಅದನ್ನು ಮಾರ್ಕ್ ಮಾಡಿ ಇಟ್ಕೋಬೋದು. ಈಗ ವಾಪಸ್ ಬನ್ನಿ, ವಾಪಸ್ ಬಂದು ಇದನ್ನು ಪ್ರೆಸ್ ಮಾಡಿಕೊಳ್ಳಿ. ಪ್ರೆಸ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡೋ ಸಾಕು, ಆಟೋಮೆಟಿಕ್ಕಾಗಿ ಇಲ್ಲಿ ಗ್ರೀನ್ ಬಂದಿದೆ. ಅಕಸ್ಮಾತ್ ಅರ್ಜೆಂಟ್ ಇದೆ ನೀವು ರಿಪ್ಲೈ ಮಾಡಬೇಕು ಅಂತ ಆ ಥರ ನೀವು ಮಾಡಿಕೊಂಡ್ರೆ ಸಾಕು, ಆಟೋಮೆಟಿಕ್ಕಾಗಿ ಯಾವ್ದಾರ ನೀವು ವಾಟ್ಸಪ್ನ ಓಪನ್ ಮಾಡ್ಸೋಕ್ಕೆ ಈ ಥರ ಬಂದ್ಬಿಡುತ್ತೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಈಸಿಯಾಗಿ ಅವರಿಗೆ ನೀವು ರಿಪ್ಲೈ ಮಾಡ್ಬೋದು. ಗೈಸ್, 5ನೇ ಟಿಪ್ಸ್ ಬಂದು ನೀವು ಗೂಗಲ್ ಕಡೆಯಿಂದನೇ ಡೈರೆಕ್ಟ್ ಚಾಟ್ ಮಾಡ್ಬೋದು, ಏಕೆಂದರೆ ಹೋಮ್ ಪೇಜ್ನ ಅಮ್ಕಿಟ್ಕೊಳ್ಳಿ. ಸೆಂಡ್ ಎ ಮೆಸೇಜ್ ಇನ್ ಕೃಷ್ಣ ವಾಟ್ಸಪ್. ಆಟೋಮೆಟಿಕ್ಕಾಗಿ ಹಂಗೆ ಕೊಟ್ಟ ತಕ್ಷಣ ಇಲ್ಲಿ ನಿಮ್ಮ ಕೃಷ್ಣ ಅಂತ ಯಾವ ಮೊಬೈಲ್ ನಂಬರ್ ಸೇವ್ ಆಗಿರುತ್ತೆ ಅದೆಲ್ಲ ಬಂದ್ಬಿಡುತ್ತೆ. ನೀವು ಯಾವ್ದು ಬೇಕೋ ಅದನ್ನು ಇದೇ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು, ವಾಟ್ಸಪ್ಪಲ್ಲಿ ಚಾಟ್ ಮಾಡಿ ಅಂತ ಕ್ಲಿಕ್ ಮಾಡಿದ್ರೆ ವಾಟ್ಸಪ್ಪಲ್ಲಿ ನೀವು ಇಲ್ಲಿಂದ ಈಸಿಯಾಗಿ ಚಾಟ್ ಮಾಡ್ಬೋದು. ನೋಡ್ತಾ ಇರ್ಬೋದು ನಾನು ಏನು ಹೇಳಿದ್ದೀನಿ, ಆಟೋಮೆಟಿಕ್ ಅದೇ ಟೈಪ್ ಆಗಿಬಿಟ್ಟಿದೆ. ಸೆಂಡ್ ಅಂತ ಕೊಟ್ಟರೆ ಆಟೋಮೆಟಿಕ್ ಹೋಗ್ಬಿಡುತ್ತೆ. ಈ ರೀತಿಯಾಗಿ ನೀವು ಇದನ್ನು ವಾಟ್ಸಪ್ಪಲ್ಲಿ ಈಸಿಯಾಗಿ ಚಾಟ್ ಮಾಡ್ಬೋದು ಅದು ಗೂಗಲ್ ಕಡೆಯಿಂದ. ಗೈಸ್, 6ನೇ ಟಿಪ್ಸ್ ಬಂದು ಕನ್ನಡ ಲ್ಯಾಂಗ್ವೇಜಲ್ಲಿ ವಾಟ್ಸಪ್ ಬಿಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಚಾಟ್ ಅನ್ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಪ್ ಲ್ಯಾಂಗ್ವೇಜ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕನ್ನಡ ಅಂತಿದೆ.
ಈಸಿಯಾಗಿ ನೀವು ಇದನ್ನು ಕನ್ನಡದಲ್ಲೇ ಆ್ಯಡ್ ಮಾಡ್ಕೊಬೋದು. ಗಾಯ್ಸ್, ಏಳನೇ ಟಿಪ್ಸ್ ಬಂದು ಇಲ್ಲಿ ಕಾಣ್ತಿದೆ ಗೊತ್ತಾ, ಯಾವುದೋ ಒಂದು ಫೋಟೋ ಕ್ಲಿಕ್ ಮಾಡ್ಕೊಳ್ಳಿ, ಫೋಟೋ ಕ್ಲಿಕ್ ಮಾಡಿ ಇಲ್ಲಿ ಸ್ಟಾರ್ ಅಂತ ಹಾಕ್ಬಿಟ್ರೆ ಸಾಕು, ಎಷ್ಟೇ ದಿನ ಆದರೂ ಕೂಡ ನಿಮ್ಗೆ ಅದು ಸಿಕ್ಕೇ ಸಿಗುತ್ತೆ. ಬ್ಯಾಕ್ ಬಂದು ಇಲ್ಲಿ ಕಾಣ್ತಿದೆ ಗೊತ್ತಾ, ಇಲ್ಲಿ ಕ್ಲಿಕ್ ಮಾಡಿ ಚುಕ್ಕಿ ಹಾಕಿದ ಸಂದೇಶ ಅಂತಿದೆ ಗೊತ್ತಾ, ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ಆಟೋಮೆಟಿಕ್ಕಾಗಿ ಆ ಫೋಟೋ ಇಲ್ಲಿ ಬಂದ್ಬಿಡುತ್ತೆ. ನಿಮ್ಮದು ಇದು ಅದು ಅಂತಲ್ಲ, ಯಾವುದೇ ಇದ್ರೂ ಕೂಡ ಇಲ್ಲಿ ಬಂದ್ಬಿಡುತ್ತೆ. ನೀವು ಈಸಿಯಾಗಿ ಇದರಿಂದ ಯಾವುದೇ ವಾಟ್ಸಪ್ ಮೆಸೇಜ್ ಆಗಿರ್ಬೋದು ಬೇಕಂದ ತಕ್ಷಣ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಅದನ್ನು ಈಸಿಗೆ ತೊಗೋಬೋದು ನೀವು. ಗೈಸ್, ನಿಮಗೆ ಜಾಸ್ತಿ ವಾಟ್ಸಪ್ಪಿಂದನೇ ಡೇಟಾಸ್ ಏನೋ ಹೋಗ್ತಾ ಇದೆ ಅಂದರೆ ನೀವು ಈಸಿಯಾಗಿ ಸೇವ್ ಮಾಡ್ಬೋದು ಅದನ್ನು. ಇಲ್ಲಿ ಡೇಟಾ ಆ್ಯಂಡ್ ಸ್ಟೋರೇಜ್ ಅಂತ ಅಂತ ಗೊತ್ತಾ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣ್ತಿದೆ ಗೊತ್ತಾ ನೆಟ್ವರ್ಕು, ಅಲ್ಲಿ ಎಷ್ಟೆಷ್ಟು ಏನು ಯೂಸ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಬ್ಯಾಕ್ ಬಂದು ಬ್ಯಾಕ್ ಬಂದಾದಮೇಲೆ ಇಲ್ಲಿ ಕಾಣ್ತಿ ಗೊತ್ತಾ ಲೋ ಡೇಟಾ ಯೂಸ್ ಅಂತ, ಇದು ಆನ್ ಮಾಡಿಕೊಂಡ್ರೆ ಸಾಕು ಡೇಟಾ ಫುಲ್ಲು ಕಮ್ಮಿ ಯೂಸ್ ಆಗುತ್ತೆ. ನೀವು ಕಾಲ್ ರೆಕಾರ್ಡ್ ಮಾಡಿದಾಗೆಲ್ಲ ಅದು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ, ವೀಡಿಯೋ ಕಾಲ್ ಮಾಡಿದಾಗೆಲ್ಲ ಕ್ಲಾರಿಟಿ ಕಮ್ಮಿ ಆಗಿಬಿಡುತ್ತೆ, ಯಾಕಂದರೆ ಡೇಟಾ ಕಮ್ಮಿ ಯೂಸ್ ಆಗಿರೋದ್ರಿಂದ. ನೀವು ಬೇಕಂದರೆ ಆನ್ ಮಾಡ್ಕೋಬೋದು, ಬೇಡ ಅಂದರೆ ಬಿಟ್ಕೊಬೋದು. ಇದೇನು ಅವಶ್ಯಕತೆ ಇಲ್ಲ ಅನ್ಕೋತೀನಿ, ಯಾಕಂದರೆ ನೀವು ಜಾಸ್ತಿ ವೀಡಿಯೋ ಕಾಲ್ ಮಾಡಿದಾಗ ಆಡಿಯೋ ಕಾಲ್ ಮಾಡಿದಾಗೆಲ್ಲ ಆಮೇಲೆ ಕ್ಲಾರಿಟಿ ಬರೋಲ್ಲ, ಅದಕ್ಕೋಸ್ಕರ. ಗೈಸ್, ಒಂಬತ್ತನೇದು ಬಂದು ನೀವು ಯಾರಿಗಾದ್ರೂ ಚಾಟ್ ಮಾಡ್ತಾ ಇರ್ತೀರಾ, ಆ ಚಾಟಸ್ನೆಲ್ಲ ನೀವು ಒಂದು ಕಡೆ ಸೇವ್ ಮಾಡಿ ಇಟ್ಕೋಬೇಕು. ಇಲ್ಲಾಂದರೆ ಸುಮ್ಮನೆ ಮುಂದಕ್ಕೆ ಏನೋ ಪ್ರಾಬ್ಲಮ್ ಆಗುತ್ತೆ, ಎಲ್ಲವರ್ಗೆ ಇವರು ಹಂಗೆ ಹಿಂಗೆ ಅಂದ್ರೂ ನೀವೇನು ಮಾಡೋಂಗಿಲ್ಲ. ಜಸ್ಟ್ ಈ ಮೂರು ಟ್ಯಾಪ್ ಮೇಲೆ, ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡಿ, ಮೋರ್ ಅಂದ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಪ್ಲೋರ್ ಚಾಟ್ ಇದೆ ಗೊತ್ತಾ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ವಿತೌಟ್ ಮೀಡಿಯಾ ಇನ್ಕ್ಲೂಡ್ ಮೀಡಿಯಾ ಅಂತಿದೆ. ನಿಮಗೆ ವೀಡಿಯೋ ಸಮೇತ ಫೋಟೋ ಸಮೇತ ಬೇಕು ಅಂದರೆ ಮಾಡ್ಕೋಬೋದು, ಇಲ್ಲ ವಿತೌಟ್ ಮೀಡಿಯಾ ಅಂತ ಕ್ಲಿಕ್ ಮಾಡಿಕೊಂಡು ಹಿಂಗೆ ಕೊಟ್ಟರೆ ಸಾಕು, ಬಂದ್ಬಿಡುತ್ತೆ. ಈಗ ನಿಮ್ಗೆ ಯಾವ ಥರ ಬೇಕು, ಡ್ರೈವರ್ ಸೇವ ಬೇಕಾ, ಮೇಲ್ ಬೇಕಾ ಅಂತ ಕೇಳುತ್ತೆ. ನೀವು ಯಾವ ಥರ ಬೇಕೋ ಆ ಥರ ಆಪ್ಷನ್ ಕಟ್ಕೊಂಡು ನಿಮ್ಮ ಮೇಲ್ ಕಳ್ಕೊಂಡ್ರೆ ಮೇಲಿಗೆ ಸೆಂಡ್ ಮಾಡ್ಕೊಂಡ್ರೆ ಸಾಕು, ಆಟೋಮೆಟಿಕ್ ಎಷ್ಟು ವರ್ಷ ಆದರೂ ಕೂಡ ಮೇಲ್ ಇರುತ್ತೆ, ಮೇಲಲ್ಲಿ ಯಾವತ್ತೂ ಕೂಡ ಡಿಲೀಟ್ ಆಗೋಲ್ಲ. ಇದು ನಿಮಗೆ ಸೇಫ್ಟಿ ಪರ್ಪಸ್ಗೋಸ್ಕರ ಈ ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೀನಿ, ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಈ ಟಿಪ್ಸ್ ಮಾತ್ರ. ಗೈಸ್, ಈ ಟಿಪ್ಸ್ ಅಂತೂ ಎಲ್ಲರೂ ಕೂಡ ಫಾಲೋ ಮಾಡಲೇಬೇಕು, ಯಾಕಪ್ಪ ಅಂದರೆ ನಿಮ್ಮ ವಾಟ್ಸಪ್ನ ಯಾರೂ ಹ್ಯಾಕ್ ಮಾಡೋಕ್ಕಾಗಲ್ಲ. ಜೊತೆಗೆ ಯಾರು ಕೂಡ ಮತ್ತೆ ನಿಮ್ಮ ಸಿಮ್ ಕಳೆದೋಯ್ತು ಅಂದ್ಕೊಳ್ಳಿ, ಕಳೆದೋಗಿದ್ರು ಕೂಡ ಬೇರೆಯವ್ರು ತೊಗೊಂಡ್ರು ಕೂಡ ವಾಟ್ಸಪ್ನ ಓಪನ್ ಮಾಡೋಕ್ಕಾಗಲ್ಲ ಆ ಸಿಮ್ಮಲ್ಲಿ. ಆ ರೀತಿ ನೀವು ಲಾಕ್ ಮಾಡ್ಬೋದು. ಹೆಂಗಪ್ಪ ಅಂದರೆ ಈ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಟೂ ಸ್ಟೆಪ್ ವೆರಿಫಿಕೇಷನ್ ಅಂತ ಗೊತ್ತಾ, ಇದನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎನೇಬಲ್ ಅಂತ ಆಪ್ಷನ್ ಇರುತ್ತೆ, ಎನೇಬಲ್ ಮಾಡ್ಕೊಳ್ಳಿ. ಪಿನ್ ಕೇಳುತ್ತೆ, ಎರಡು ಸಲ ಪಿನ್ ಕೊಡಿ, ಮೇಲ್ ಕೇಳುತ್ತೆ, ನೀವು ಎರಡು ಸಲ ಮೇಲ್ ಕೊಡಿ ಸಾಕು, ಆಟೋಮೆಟಿಕ್ ಅದು ಸೆಟ್ ಆಗಿಬಿಡುತ್ತೆ. ಆಮೇಲೆ ವಾಟ್ಸಪ್ ಓಪನ್ ಮಾಡಿದಾಗ ಪಿನ್ ಕೇಳುತ್ತೆ, ಪಿನ್ ಕೊಟ್ಟಾಗಲೇ ಅದು ವಾಟ್ಸಪ್ ಓಪನ್ ಆಗೋದು ಒಂದು ಟೈಮ್ ಮಾತ್ರ. ನೆಕ್ಸ್ಟ್ ಟೈಮಿಂದ ನೀವು ವಾಟ್ಸಪ್ನ ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡಿದಾಗ ಎಲ್ಲ ಪಿನ್ ಕೇಳ್ತಾ ಇರುತ್ತೆ, ಆ ಪಿನ್ ಮಾತ್ರ ಹುಷಾರಾಗಿ ಇಟ್ಕೊಳ್ಳಿ. ಅದಲ್ಲದೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸಿಮ್ ಕಳೆದೋಯ್ತು ಅಂತ ಬೇರೆಯವ್ರು ತೊಗೊಂಡ್ರು ಕೂಡ ವಾಟ್ಸಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರು ಕೂಡ ಈ ನಂಬರಲ್ಲಿ ಈ ಯಾವತ್ತೂ ವಾಟ್ಸಪ್ನ ಓಪನ್ ಮಾಡೋಕ್ಕಾಗಲ್ಲ ನೀವು ಬಿಟ್ಟರೆ. ಅದಕ್ಕೋಸ್ಕರ ಇದನ್ನು ಮಾತ್ರ ಎಲ್ಲರೂ ಕೂಡ ಎನೇಬಲ್ ಮಾಡ್ಕೊಳ್ಳಿ. ಇಷ್ಟು ಫ್ಯೂಚರಲ್ಲಿ ಇದೊಂದು ಮಾತ್ರ ಎಲ್ಲರೂ ಕೂಡ ಇಟ್ಕೊಳ್ಳೇಬೇಕು, ಯಾಕಂದರೆ ಇದೊಂದು ಸೂಪರ್ ಆಗಿದೆ ಅದಕ್ಕೋಸ್ಕರ. ಗೈಸ್, ಇಷ್ಟು ನೋಡಿದ್ರೆ ಇದೊಂದು ಎಕ್ಸ್ಟ್ರಾ ಫ್ರೀಯಾಗಿ ಕೊಡ್ತಾ ಇದ್ದೀನಿ ನಾನೇ, ಇಟ್ಕೊಳ್ಳಿ. ಏನಪ್ಪ ಅಂದರೆ ನೀವಿಲ್ಲಿ ಅಟ್ಟ ಹಾಕ್ಬಿಟ್ಟು ನೀವು ಫಸ್ಟು ಯಾರು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ನೀವಿಲ್ಲಿ ಟೈಪ್ ಮಾಡಿದ್ರೆ ಸಾಕು, ಟೈಪ್ ಮಾಡಿ ಏನು ಕಳಿಸ್ತೀರೋ ಅದು ಹೋಗುತ್ತೆ. ಆಗ ಅವ್ರಿಗೆ ಟ್ಯಾಗ್ ಆದಂಗೂ ಇರುತ್ತೆ, ನೀವು ಈ ಕಡೆಯಿಂದ ಮೆಸೇಜ್ ಮಾಡ್ದಂಗೆ ಇರುತ್ತೆ. ಅಕಸ್ಮಾತ್ ನೀವು ಮೆಸೇಜ್ ಮಾಡಿ ಟ್ಯಾಗ್ ಮಾಡ್ತೀನಿ ಅಂದರೆ ಎರಡೇ ಟ್ಯಾಬ್ ಉಂಟಾಗುತ್ತೆ. ಅದ್ರ ಬದಲು ನೀವು ಈ ಥರ ಟ್ಯಾಗ್ ಮಾಡಿಬಿಟ್ಟು ಮೆಸೇಜ್ ಮಾಡ್ತೀನಿ ಅಂದರೆ ಟ್ಯಾಗ್ ಹೋಗೋದು ಕಾಣಿಸಲ್ಲ, ಬಟ್ ಅವ್ರಿಗೆ ಟ್ಯಾಗ್ ಆಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಎರಡು ಟ್ಯಾಬ್ ಹೋಗಲ್ಲ, ಒಂದೇ ಟ್ಯಾಬಲ್ಲಿರುತ್ತೆ. ನೋಡೋರಲ್ಲ ಗೈಸ್, ಹತ್ತು ಫ್ಯೂಚರ್ ಯಾವ್ದಾರು ಇದೆ ಅಂತ, ತುಂಬ ಈಸಿಯಾಗಿ ಸಿಂಪಲ್ ಆಗಿದೆ, ಎಲ್ಲಾನು ಕೂಡ ನಿಮಗೆ ಯೂಸ್ ಆಗೋಂಥದ್ದೇ. ಇದರಲ್ಲಿರೋದು ಒಂದು ಕೂಡ ಯೂಸ್ ಆಗಲ್ಲ ಅನ್ನೋದು ಯಾವುದೂ ಇಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತೀನಿ, ಪ್ರತಿಯೊಂದು ಕೂಡ ಎಲ್ಲರೂ ಕೂಡ ನೋಡಿ ನಿಮಗೆ ಯಾವುದು ಇಷ್ಟ ಆಯಿತು ಫೇವ್ರೇಟು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಎಲ್ರಿಗೂ ನಮಸ್ಕಾರ, ಜೈ ಆಂಜನೇಯ. ಗೈಸ್, ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಕೊರೋನಾ ತುಂಬ ಭಯಂಕರವಾಗಿದೆ. ಈಗ ಆಂಟಿನಾ ಅಂತ ಇನ್ನೊಂದು ಮನೆ, ಅದರಲ್ಲಿ ಕೂಡ 33 ಜನ ಸತ್ತಿದ್ದಾರೆ, ಸಾವನ್ನಪ್ತಾ ಇದ್ದಾರೆ. ಬಟ್ ಏನಪ್ಪ ಅಂದರೆ ನಮ್ಮ ಸೇಫ್ಟಿ ನಮ್ಗೆ ಇಂಪಾರ್ಟೆಂಟು. ಡೆಲಿವರಿ ಜಾಬ್ ಕೆಲಸ ಮಾಡ್ಬೋದು ಅಂತ ಹೇಳ್ತಿದ್ರು, ಬಟ್ ಇವತ್ತಿಂದ ಸ್ವಿಗ್ಗಿ, ಝೊಮ್ಯಾಟೊ, ಆನ್ಲೈನ್ ಏನೇ ಶಾಪಿಂಗ್ ಇರ್ಬೋದು ಎಲ್ಲ ಕೂಡ ಸ್ಟಾಪ್ ಮಾಡಿದ್ದಾರೆ. ನೀವು ಆನ್ಲೈನ್ ಪರ್ಚೇಸ್ ಮಾಡೋದಾಗಿರೂ ಕೂಡ ಅವರು ಕೂಡ April 14 ಗಂಟ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಅದಕ್ಕೋಸ್ಕರ ಹೇಳ್ತೀನಿ, ಸೇಫ್ ಆಗಿರಿ, ಸೇಫ್ ಆಗಿರಿ, ಮನೆಯಲ್ಲೇ ಇರಿ, ಹೋಗ್ರಿ, ಹೋಗಬೇಡಿ ಅಂತ ನಾನು ಹೇಳ್ತಿಲ್ಲ. ಕಮ್ಮಿ ಜನದ ಜೊತೆ ಬೇರೆಯಿರಿ, ಜಾಸ್ತಿ ಜನದ ಜೊತೆ ಸುತ್ತಕ್ಕೆ ಹೋಗಬೇಡಿ. ಯಾರಿಗೆ ಯಾವ ರೋಗ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾವ ರೋಗ ಬೇಕಾದ್ರೆ ಇದ್ದರೂ ತಲೆ ಕೆಡಿಸ್ಕೊಳ್ಳಲ್ಲ, ರೆಡಿ ಮಾಡ್ಕೋಬೋದು. ಬಟ್ ಆದರೆ ಕೊರೋನಾ ಬಂದರೆ ನಿಜವಾಗ ರೆಡಿ ಮಾಡ್ಕೊಳೋಕ್ಕಾಗಲ್ಲ, ಹಾಲು ತುಪ್ಪ ಅಂತೂ ಫಿಕ್ಸ್ ಅಂತ ಅಂದ್ಕೊಂಬಿಡಿ. ಅದಕ್ಕೋಸ್ಕರ ಹೇಳ್ತೀನಿ, ಓಡಾಡಿ, ಬೇಡ ಅನ್ನಲ್ಲ, ಒಬ್ಬರೇ ಹೋಗಿ. ಏನೋ ಮನೆಯಿಂದ ತರಬೇಕಾದ್ರು ಕೂಡ ಈಗಲೇ ಹೋಗಿಲ್ಲ ತಂದ್ಕೊಳ್ಳಿ, ಇನ್ನು 21 ದಿನ ಅಂದರೆ ಸುಮ್ಮನೆ ಅಲ್ಲ. ಜೊತೆಗೆ ಅದಲ್ಲದೇ ಗೌರ್ಮೆಂಟ್ ರೂಲ್ಸ್ ಆಗಿದೆ, ಯಾರ್ಯಾರು ಮನೇಲಿ ಇರ್ತಾರಲ್ಲ ಅವ್ರಿಗೆಲ್ಲ ಗೌರ್ಮೆಂಟವರೇ ಸ್ಯಾಲ್ರಿ, ಇದು ಕಂಪ್ನಿಯವ್ರು ಸ್ಯಾಲ್ರಿ ಕೊಡಬೇಕು ಅಂತ ಡಿಸೈಡ್ ಆಗಿದೆ. ಬಟ್ ಏನಪ್ಪ ನನ್ನ ಪ್ರಾಬ್ಲಮ್ಮು,
ಈಗ ನಾವು ಕೆಲಸಕ್ಕೆ ಹೋಗ್ತಾ ಇಲ್ಲ, ಮನೇಲಿದ್ದೀವಿ, ಲೋನ್ಗಳು ಕಟ್ಟಬೇಕಲ್ಲ, ಲೋನ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಲೋನು 1 ತಿಂಗಳು 2 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ರೆ ಅವ್ರು ಸ್ಯಾಲ್ರಿ ಕೊಟ್ಟಿಲ್ಲ ಅಂದರೆ ನಮ್ಮ ಪಾಡ ಮಾಡ್ಕೊತೀವಿ. ಬಟ್ ಲೋನ್ ಎಕ್ಸ್ಟೆಂಡ್ ಆಗಿಲ್ಲ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಗೌರ್ಮೆಂಟ್ ಅವ್ರಿಗೆ ಎಲ್ಲರೂ ಇವತ್ತೇ ಮೇಲ್ ಮಾಡಿ, ಯಾವುದೇ ಆಗಿರ್ಬೋದು ಬಜಾಜ್ ಆಗಿರ್ಬೋದು, ಹೋಮ್ ಕ್ರೆಡಿಟ್ ಆಗಿರ್ಬೋದು, ಟಿ ವಿ ಎಸ್ ಆಗಿರ್ಬೋದು, ಯಾವುದೇ ಗಾಡಿ ಲೋನ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ 2 ತಿಂಗಳು ಎಕ್ಸ್ಟೆಂಡ್ ಮಾಡಿ ಅಂತ ಎಲ್ಲರೂ ಕೂಡ ಗೌರ್ಮೆಂಟ್ ಅವ್ರಿಗೆ ಮೇಲ್ ಮಾಡಿ. ಇದೊಂದಕ್ಕೋಸ್ಕರನಾದರೂ ಗೌರ್ಮೆಂಟ್ ಅವ್ರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಕೊರೋನಾ ಎಫೆಕ್ಟಿಂದ ಯಾರು ಕೂಡ ಕೆಲ್ಸಕ್ಕೆ ಹೋಗ್ತಿಲ್ಲ, ಸ್ಯಾಲ್ರಿ ಇರಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಕೂಲಿ ಕರ್ಬೇಕಾದ್ರೆ ಜಾಸ್ತಿ, ಅವತ್ತಿನ ದುಡ್ದು ನಾಳೆ ತಿನ್ನೋರು ಜಾಸ್ತಿ ಜನ ಇರೋದು. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಈ ರೀತಿ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಜಾಸ್ತಿ ಎಲ್ಲೂ ಹೊರಗಡೆ ಹೋಗಿ ಹೋಗ್ಬಿಡಿ. ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಗೈಸ್.